YouTube channel Aapki Awaaz. जबकि मामला कोर्ट में है, कोर्ट में होने के बावजूद भी आप प्रोटेस्ट कर रहे हैं, तो ऐसा क्यों? मतलब कोर्ट का फैसले पर आपको क्या विश्वास नहीं है? देखिए, कोर्ट का फैसला तो हम इसीलिए तो वेट तो कर रहे हैं सुप्रीम कोर्ट का, लेकिन कोर्ट जज को भी पता होनी चाहिए ना कि हम सब इसके साथ नहीं है, वो भी कंसिडर करते हैं ना जज लोग. एक, जब ब्रिटिश के समय पे जो फ्रीडम फाइट हुआ था, तो अहिंसा के हिसाब से जो प्रोटेस्ट करते हैं, अहिंसा इन द प्रोटेस्ट ಮಾಡಿದ್ರೆ ಅದರಲ್ಲಿ ಏನು ತಪ್ಪಿಲ್ಲ, ಹಿಂಸಾಚಾರ ಮಾಡಿದ್ರೆ ಅದು ತಪ್ಪು, ಕೋರ್ಟಿಗೆ ವಿರೋಧವಾಗಿ, ಅದು ಕೋರ್ಟಿಗೆ ವಿರೋಧವಾಗಿ, ನಮ್ಮ ಸಂವಿಧಾನಕ್ಕೆ ವಿರೋಧವಾಗಿ, ನಮ್ಮ ಲಾಗೆ ವಿರೋಧವಾಗಿರೋದು ಹಿಂಸೆಯಿಂದ ಮಾಡಿದಾಗ. ಬಟ್ ಇವಾಗ ನಾವು ಮಾಡ್ತಿರೋದು ಅಹಿಂಸೆಯಿಂದ ಪ್ರೊಟೆಸ್ಟ್ ಮಾಡ್ತಾ ಇರೋದು, ಅದರಲ್ಲೇನು ತಪ್ಪಿಲ್ಲ. ತಪ್ಪಂತ ಹೇಳಿಲ್ಲ ನಾವು. ಒನ್ ಸೆಕೆಂಡ್. ಯಾಕೆಂದ್ರೆ ಇಟ್ಸ್ ಅ ಫಂಡಮೆಂಟಲ್ ರೈಟ್ ಟು ಪ್ರೊಟೆಸ್ಟ್, ರೈಟ್ ಟು ಎಕ್ಸ್ಪ್ರೆಷನ್ ಇಟ್ಸ್ ಅ ಫಂಡಮೆಂಟಲ್ ರೈಟ್ ರಿಟನ್ ಇನ್ ಆರ್ ಕಾನ್ಸ್ಟಿಟ್ಯೂಷನ್. ಸೊ ಇಟ್ಸ್ ಓಕೆ. ಕೋರ್ಟಲ್ಲಿ ಮಾಡೋರು, ಕೋರ್ಟಿಗೆ ಪಿಟಿಷನ್ ಹಾಕಿರೋರು ಬೇರೆ, ನಾವು ನಮ್ಮ ರೀತಿ ಮಾಡ್ತೀವಿ, ಅವ್ರು ಅವ್ರ ರೀತಿ ಮಾಡ್ತಾರೆ. ಎಲ್ಲರ ಪ್ರೊಟೆಸ್ಟ್ ವೇಸು ಇಂಪಾರ್ಟೆಂಟ್. ಒಂದು ಒಳ್ಳೆ ಕಾಸಿಗೆ ಎಲ್ಲರೂ ಯಾವ ರೀತಿ ಮಾಡ್ತಾರೋ ಅದು ಒಳ್ಳೇದು. ಅಹಿಂಸೆಯಿಂದ ಇದ್ರೆ ಎಲ್ಲಾನು ಕರೆಕ್ಟಾಗಿ ಇದೆ. ಹಾ, ತೀನೋ ಪೇ ಪ್ರೊಟೆಸ್ಟ್ ಎನ್ಪಿಆರ್. ಎನ್ಪಿಆರ್ ಎನ್ಪಿಆರ್ ತೋ ಹರ್ 10 ಸಾಲ್ ಮೇ ಹೋ ರಹಾ ಥಾ, ಫಿರ್ ಉಸ್ ಪರ್ ಕ್ಯೂ? ವೋ ಸೆನ್ಸಸ್ ಹೋತಾ ಹೈ, ಎನ್ಪಿಆರ್ ಔರ್ ಸೆನ್ಸಸ್ ಕೆ ಮೇ ಡಿಫರೆನ್ಸ್ ಹೈ. ಸೆನ್ಸಸ್ ಬಂದು ಅದು ಡೇಟಾ ಬೇಸ್ ಅಲ್ಲಿ ಇರುತ್ತೆ ನಮ್ಮ ಇನ್ಫಾರ್ಮೇಶನ್. ಅದರಲ್ಲಿ ಜುಲ್ಫಿ ಮುಸ್ಲಿಂ, ಭವ್ಯ ಹಿಂದೂ ಅಂತ ಇರೋದಿಲ್ಲ. ಅದರಲ್ಲಿ ಇಷ್ಟು ಹಿಂದೂಸ್ ಇದ್ದಾರೆ ಬೆಂಗಳೂರಲ್ಲಿ, ಇಷ್ಟು ಮುಸ್ಲಿಮ್ಸ್ ಇದ್ದಾರೆ. ದಟ್ ಈಸ್ ಓನ್ಲಿ ರಿಕ್ವೈರ್ಡ್ ಫಾರ್ ದ ಗವರ್ನ್ಮೆಂಟ್ ಟು ಮೇಕ್ ಪಾಲಿಸೀಸ್. ಬಟ್ ಎನ್ ಪಿ ಆರ್ ಇಸ್ ಡಿಫ್ರೆಂಟ್. ಎನ್ ಪಿ ಆರ್ ಅಲ್ಲಿ ಭವ್ಯ, ಭವ್ಯಾಸ್ ಫಾದರ್ ವೇರ್ ಹಿ ವಾಸ್ ಬಾರ್ನ್, ಮದರ್ ವೇರ್ ವಾಸ್ ಮದರ್ ಬಾರ್ನ್, ವೇರ್ ವಾಸ್ ದ ಗ್ರ್ಯಾಂಡ್ ಫಾದರ್, ದೇರ್ ಆರ್ ಎಕ್ಸ್ಟ್ರಾ ಕ್ವೆಶನ್ಸ್ ದ್ಯಾನ್ ದ ಸೆನ್ಸಸ್. ಅಂಡ್ ದ ಅದರ್ ಥಿಂಗ್, ಎನ್ ಪಿ ಆರ್ ಇಸ್ ನಾಟ್ ಪ್ರೊಟೆಕ್ಟೆಡ್ ಬೈ ಡೇಟಾ ಪ್ರೈವಸಿ ಲಾ ಲೈಕ್ ಸೆನ್ಸಸ್. Anybody can access this data in a local government office when it is NPR. In census, not everybody can access the data. It is there in the government database. एक और सवाल, सब पर YouTube पर, Facebook पर एक वीडियो देखने को मिल रहा है जिसमें सरकार की तरफ से आए हुए लोग घरों पर नहीं पहुंच रहे हैं, बहुत सारे घरों पर पहुंच रहे हैं, बहुत सारे उनसे गिला भी किया जा रहा है कि आप यहां से वोटर लिस्ट काट रहे हो, अगर वो आएंगे नहीं, आप उनको सेंसस देंगे नहीं, तो जो देंगे उनका लेंगे, तो फिर ये गिला क्यों कर रहे हैं उनसे? अब समझे, अभी पता नहीं कि कौन आ रहा है कि, क्योंकि बिकॉज April 1st ಇಂದ ಎನ್ ಪಿ ಆರ್ ಶುರುವಾಗೋದಂತ ಪೇಪರ್ ಅಲ್ಲಿ ನೋಡಿದೀವಿ. ಇವಾಗ ಯಾರು ಬರ್ತಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇವಾಗ ಯಾರು ಬಂದರೂ ಯಾರೂ ಇನ್ಫಾರ್ಮೇಶನ್ ಕೊಡೋ ಅವಶ್ಯಕತೆ ಇಲ್ಲ. ಇನ್ಫ್ಯಾಕ್ಟ್ ಬಂದರೆ ಅವ್ರ ಐ ಡಿ ಕಾರ್ಡ್ ಚೆಕ್ ಮಾಡಿ ಫಸ್ಟು, ಅವ್ರು ಯಾರು ಎಲ್ಲಿಂದ ಬರ್ತಿದ್ದಾರೆ ಅಂತ. ಇನ್ಫಾರ್ಮೇಶನ್ ಕೇಳಿದ್ರೆ ಯಾವ ಇನ್ಫಾರ್ಮೇಶನ್ ಕೊಡಬೇಕೋ ಅಷ್ಟೇ ಕೊಡಿ. ನಿಮ್ಮ ತಂದೆ ಎಲ್ಲಿಂದ ಬಂದರು, ಅವರೆಲ್ಲಿಂದ ಹುಟ್ಟಿದ್ರು, ಅವರೆಲ್ಲಿ ಹುಟ್ಟಿದ್ರು, ನಿಮ್ಮ ತಾತ ಎಲ್ಲಿಂದ ಹುಟ್ಟಿದ್ರು, ನಿಮ್ಮ ತಾಯಿ ಎಲ್ಲಿ ಹುಟ್ಟಿದ್ದು, ಇವೆಲ್ಲ ಕೊಡೋ ಅವಶ್ಯಕತೆ ಇಲ್ಲ. हाँ, वो वीडियो में क्या बताया? मैंने देखा नहीं है ना वीडियो, कौन सा वीडियो है? हाँ, नहीं, मैं आपको एक्सप्लेन करता हूँ वो वीडियो में क्या है. ठीक है. बहुत सारे लोगों का वोटर आईडी से नाम काट रहे हैं. अच्छा. हाँ, वहाँ पर वो नहीं जा रहे हैं वांटेडली, जब जाएंगे तभी ये नहीं देने वाले हैं अपना डिटेल. वीडियो देखने तक मैं कोई कमेंट नहीं करने वाली. देखा नहीं है तो वीडियो देखने के बाद मैं कमेंट करती हूँ. कुछ भी हो, अंटिल आई सी, अंटिल आई रीड, आई डोंट कमेंट. हाँ, एक और बात भी है, आप कांग्रेस को अगर बिलोंग करती हैं तो ये स्पेशली कांग्रेस अगेंस्ट है या क्या है? आप कांग्रेस के एंटी पुअर है, कांग्रेस के अगेंस्ट नहीं है ये. ये सारे हिंदुस्तान के खिलाफ है, ಇದು ಪೂರಿ ದೇಶದ ವಿರೋಧವಾಗಿದೆ, ಇದು ಬಡ ಜನಾಂಗದ ಜನ ಏನಿದ್ದಾರೆ ಅವರ ವಿರೋಧವಾಗಿದೆ. ಇದು ಬರೀ ಆಂಟಿ ಮುಸ್ಲಿಂ ಕೂಡ ಅಲ್ಲ, ಇದು ಆಂಟಿ ಪುವರ್. ಯಾಕೆಂದ್ರೆ ಮುಸ್ಲಿಮ್ಸ್ ಅಲ್ಲೂ ದುಡ್ಡು ಯಾರ ಹತ್ರ ಇದ್ದಾರೆ ಅವ್ರು ಬಚಾವ್ ಆಗ್ತಾರೆ, ಕೇಸು ಕಚೇರಿ ಅಲ್ಲದು. ಹಿಂದೂಸ್ ಅಲ್ಲೂ ಯಾರು ರಿಚ್ ಇದ್ದಾರೆ ಅವ್ರು ಬಚಾವ್ ಆಗ್ತಾರೆ. ಬಡವ್ರಿಗೆ ಇದು ಬರೋದು ಪ್ರಾಬ್ಲಮ್, ಕೋರ್ಟಿಗೆ ಹೋಗ್ಬೇಕಾಗುತ್ತೆ, ಕೇಸ್ಗಳ ಹಿಂದೆ ಹೋಗ್ಬೇಕಾಗುತ್ತೆ, ಎಷ್ಟು ಖರ್ಚಾಗುತ್ತೆ, ಕೆಲಸ ಕಾರ್ಯ ಹಾಳಾಗುತ್ತೆ. ಯೋಚನೆ ಮಾಡಿ, ಇದು ದಿಸ್ ಇಸ್ ನಾಟ್ ಆ್ಯಂಟಿ ಕಾಂಗ್ರೆಸ್, ದಿಸ್ ಇಸ್ ನಾಟ್ ಓನ್ಲಿ ಆ್ಯಂಟಿ ಮುಸ್ಲಿಂ, ದಿಸ್ ಇಸ್ ಆ್ಯಂಟಿ ಮುಸ್ಲಿಂ
एज वेल एज एंटी दलित, एज वेल एज एंटी ट्राइबल, एज वेल एज एंटी पुअर। चलिए, बहुत धन्यवाद। थैंक यू।